ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಪೌರ ಕಾರ್ಮಿಕರ ದಿನವನ್ನ ಆಚರಿಸಲಾಯಿತು. ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಕೋವಿಡ್ ಮುನ್ನೆಚ್ಚರಿಕೆಗಳ ಜೊತೆಗೆ ಸರಳವಾಗಿ ಕಾರ್ಯಕ್ರಮವನ್ನ ಆಚರಿಸಲಾಯಿತು. ಕಾರ್ಯಕ್ರಮವನ್ನ ಪಾಲಿಕೆ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಅವರು, ಪೌರ ಕಾರ್ಮಿಕರ ಸೇವೆ ನಿಜಕ್ಕೂ ಬೆಲೆ ಕಟ್ಟಲಾಗದ್ದು. ಅದರಲ್ಲೂ ಕೋವಿಡ್ ಸಮಯದಲ್ಲಿ ಎಷ್ಟೇ ಅಪಾಯವಿದ್ದರೂ ಸಹ ಅದನ್ನು ಲೆಕ್ಕಿಸದೆ ಪ್ರತಿದಿನ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆಗೆ ಎಷ್ಟು ಅಭಿನಂದನೆಗಳನ್ನು ಅರ್ಪಿಸಿದರೂ ಕಡಿಮೆ ಎಂದು ಹೇಳಿದರು. ಕೆಲಸ ಮಾಡಿ ಒಂದು ಯುದ್ಧನೇ ಮಾಡಿದ್ದಾರೆ, ಅದನ್ನೇ ನಿಜ ಅಂತ ಹೇಳಬೇಕು. ನಿಮಗೆ ಅಭಿನಂದನೆ ಇಲ್ಲ ಶುಭಾಶಯಗಳು ಅಂತ ಹೇಳಿ ಇವತ್ತು ಒಂದು ದಿನದ ಮಾತ್ರ ನಿಮ್ದು ಕೆಲಸ ಅಂತ ನಾನು ಹೇಳುವುದೇನೆಂದ್ರೆ ದೊಡ್ಡ ತಪ್ಪಾಗುತ್ತೆ ಅದು. ಯಾಕೆ ಅಂದರೆ ನಿಮ್ಮದು ಕೆಲಸನೇ ಪ್ರತಿದಿನನೂ ನಾವು ಅಭಿನಂದನೆ ಬೇಕಾಗದು ಅಂತಾಗುತ್ತೆ. ನಾವು ಯಾವಾಗಲೂ ಪ್ಯಾಟ್ರಿಯಾಟಿಸಮ್ ನ್ಯಾಷನಲ್ ಸರ್ವಿಸ್ ಅಂತ ಎಲ್ಲದನ್ನು ಹೇಳ್ತಾ ಇದ್ದೀವಿ. ಬಟ್ ಎಲ್ಲದಿಂದನೂ ಈಕ್ವಲ್ ನಾವು ಎಷ್ಟು ದೊಡ್ಡ ಪ್ಯಾಟ್ರಿಯಾಟಿಕ್ ವರ್ಕ್ ಆಗಲಿ ಇಲ್ಲ ನಾವು ದೇಶದಗಿಂತ ದೇಶದಕ್ಕಾಗಿ ಮಾಡುವ ಕೆಲಸ ಆಗಲಿ ಅದು ಎಲ್ಲದನ್ನೂ ಈಕ್ವಲ್ ಅಂತ ಹೇಳೋದು ಪೌರ ಕಾರ್ಮಿಕರದು ಕೆಲಸ ಆಗುತ್ತೆ. ಅದು ಪ್ರತಿದಿನ ಒಂದು ಆಗ್ತಾ ಇರೋದ್ರಿಂದ ನಮ್ಮದು ಕೆಲಸ ಎಲ್ಲ ನಮ್ದೆಲ್ಲ ಸ್ಮೂತ್ ಆಗಿ ಆಗ್ತಾ ಇದೆ. ಸೊ ಇದು ಒಂದು ಪ್ರತಿದಿನ ನಾವು ಪ್ರತಿದಿನ ಅಭಿನಂದನೆ ಸಲ್ಲಿಸಬೇಕಾಗದ ಒಂದಾಗುತ್ತೆ. ಸೊ ಇವತ್ತು ಈ ದಿನಕ್ಕೆ ಇದೆಲ್ಲ ಹೇಳಬೇಕಾಗುವುದು ನಂದು ನಾನು ಒಳ್ಳೆ ಅಪರ್ಚುನಿಟಿ ಇದೆ ನನಗೆ. ಇದೇ ವೇಳೆ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲಿಕೆ ಸದಸ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು. ನಿವೃತ್ತಿ ಕೊಂಡಂತಹ ಪೌರ ಕಾರ್ಮಿಕರನ್ನು ಸಹ ನಾವು ಇಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ಈಗ ಎರಡನೇ ಸುತ್ತಿನ ಸುಂದರ ಬಂದರ್ ಎನ್ಎಫ್ಸಿಪಿ